ರಸ್ತೆ ಗುಂಡಿಗಳನ್ನ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ವಾಹನ ಸವಾರರು ಹಿಡಿ ಶಾಪವನ್ನ ದಿನನಿತ್ಯ ಹಾಕಿದ್ರು ಕ್ಯಾರೆ ಅಂತಿಲ್ಲ. ಹೀಗಾಗಿ ಸಮಾಜ ಸೇವಕ ಎಚ್ಚರಿಕೆಯ ಬ್ಯಾನರ್ ಅನ್ನು ಹಾಕಿದ್ದಾರೆ. ರಸ್ತೆಗೆ ಬ್ಯಾನರ್ ಹಾಕಿ ವ್ಯಕ್ತಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆಆರ್ ಪೇಟೆ ಕಿಕ್ಕೇರಿಯ ಹೆದ್ದಾರಿ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ. ಕಿಕ್ಕೇರಿ ಸಮೀಪದ ಚಿಕ್ಕಳಲೆ ಗೇಟ್ ಬಳಿ ಸಂಪೂರ್ಣ ಗುಂಡಿ ಬಿದ್ದಿರುವಂಥದ್ದು ಹೆದ್ದಾರಿ ರಸ್ತೆಯಲ್ಲಿ. ಕೆಆರ್ ಪೇಟೆ ಕಿಕ್ಕೇರಿಯ ಹೆದ್ದಾರಿ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಇದು ಹೆದ್ದಾರಿ, ನೀವು ನೋಡ್ತಾ ಇರೋದು ಹೆದ್ದಾರಿ, ಅಲ್ಲಲ್ಲಿ ಗುಂಡಿಗಳು. ವಾಹನ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕು. ಈಗಾಗಲೇ ಈ ದಾರಿಯಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಎಲ್ಲರೂ ಕೂಡ ಹಿಡಿ ಶಾಪ ಅಧಿಕಾರಿಗಳಿಗೆ ಬೈಕ್ ಕೊಂಡೆ ತಿರುಗಾಡೋದು, ದಿನ ಬೈಕ್ ಕೊಂಡೆ ತಿರುಗಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿಗಳಿವೆ, ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇರಲಿ ಅಂತೇಳಿ ಎಚ್ಚರಿಕೆಯ ಫಲಕವನ್ನು ಹಾಕಲಾಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ಗುಂಡಿ ಬಿದ್ದ ರಸ್ತೆ ಮೂಲಕ ಸಂಚಾರ ಮಾಡುತ್ತವೆ. ಶ್ರೀರಂಗಪಟ್ಟಣ ಜೀವರ್ಗಿ ಹೆದ್ದಾರಿಯ ಈ ರಸ್ತೆಯಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ. ಗಮನಿಸ್ತಾ ಇರ್ಬೋದು ಗುಂಡಿಗಳ ಕಾರ್ಬಾರ್ ಹೆಂಗಿದೆ ಅಂತೇಳಿ. ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಗಮನಿಸಬೇಕಾಗತ್ತೆ. ಒಂದು ಹೆದ್ದಾರಿ ಅಂತೇಳಿದರೆ ಹೆಂಗಿರಬೇಕು, ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಕಲ್ಪಿಸಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಪಾಪ ಚಾಮರಾಜನಗರ, ಕೇರಳ ಇರ್ಬೋದು, ನಂಜನಗೂಡು ಇರ್ಬೋದು, ಹಲವಾರು ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೇರ್ಪಡೆ ಇರ್ಬೋದು, ಇಲ್ಲಿ ತುಂಬ ದಿನದಿಂದ ಹಳ್ಳ ಬಿದ್ದು ಹಲವಾರು ಸಾವುಗಳು ನೋವುಗಳು ಸಂಭವಿಸಿದ್ದಾವೆ. ಮನಗಂಡು ನಾವು ಎಲ್ಲ ಕಡೆ ಆದಷ್ಟು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾಯಿದ್ವಿ. ತುಂಬ ಕಷ್ಟ ಆಗುತ್ತೆ ಗುಂಡಿ ಮುಚ್ಚೋದಕ್ಕೆ, ನಾವು ತುಂಬ ಕಷ್ಟ ಆಗುತ್ತೆ. ಹಣದ ತೊಂದರೆ ಇರ್ತದೆ, ಸಿಮೆಂಟು ಮರಳು ತರಬೇಕು, ಜಲ್ಲಿ ತರಬೇಕು, ತುಂಬ ಕಡೆಯೆಲ್ಲ ತುಂಬ ತುಂಬ ಒಳ್ಳಾಗಿದೆ, ಹಲವಾರು ಸಾವು ನೋವುಗಳು ಸಂಭವಿಸಿದ್ದಾವೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಈ ಗುಂಡಿ ಮುಚ್ಚುವ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ರಾಘವೇಂದ್ರ, ಇದು ರಾಜ್ಯ ಹೆದ್ದಾರಿನ ರಾಷ್ಟ್ರೀಯ ಹೆದ್ದಾರಿನ ಈ ರೀತಿಯಾದಂಥ ಗುಂಡಿಗಳಿದ್ದಾರೆ, ಅಲ್ಲಿನ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾಕಿಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತೇಳಿ. ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತದ್ದು, ಈ ಹೆದ್ದಾರಿಯಲ್ಲಿ ಇದೀಗ ಗುಂಡಿಗಳದ್ದು ಸಾಮ್ರಾಜ್ಯ ಆಗಿರುವಂತದ್ದು, ಈ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ದುಸ್ಥಿತಿ ಈಗ ಎದುರಾಗಿದೆ. ಈ ಹೆದ್ದಾರಿಯಲ್ಲಿ ಸಾಕಷ್ಟು ಗುಂಡಿಗಳಿದ್ದು ಅದರಲ್ಲೂ ಕೂಡ ಕೆಆರ್ ಪೇಟೆ ಸೇರಿದಂತೆ ಕಿಕ್ಕೇ ರಸ್ತೆಯ ಚಿಕ್ಕಳದ ಗೇಟ್ ಬಳಿ ಹಾಳುದ್ದದ ಗುಂಡಿಗಳು ಇರುವಂತದ್ದು ಕೂಡ ಇಲ್ಲಿನ ವಾಹನ ಸವಾರಿಗೆ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿನೇ ಕೂಡ ಸಾಕಷ್ಟು ಇಲ್ಲಿ ಅನಾಹುತಗಳು ಸಂಭವಿಸ್ತಾನೆ ಇವೆ. ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿಯನ್ನು ಮಾಡಿದ್ರು ಕೂಡ ಇದುವರೆಗೂ ಕೂಡ ಅವುಗಳನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಕೂಡ ಇವಾಗ ಏನು ಸಮಾಜ ಸೇವಕರಾಗಿರುವಂತ ಜೈ ನಾಗ ಎಂಬುವರು ಒಂದು ವಿನೂತನ ವಿಡಂಬನೆಯ ಬ್ಯಾನರ್ ಮೂಲಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಂಡಿಯಲ್ಲಿ ಏನು ಈ ಒಂದು ಬ್ಯಾನರ್ ನ ಅಳವಡಿಕೆ ಮಾಡಿದ್ದಾರೆ, ಅದು ಕೂಡ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇಟ್ಟು ಚಲಿಸಬೇಕು. ಯಾಕೆಂದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿವೆ, ಹಾಗಾಗಿ ನಿಧಾನವಾಗಿ ಚಲಿಸಿ ಎಂಬುವಂತ ಬ್ಯಾನರ್ ನಾನು ಅಳವಡಿಕೆ ಮಾಡಿ ಈ ಒಂದು ರಸ್ತೆಯಲ್ಲಿ ಜನರಿಗೆ ಎಚ್ಚರಿಕೆಯ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಿಸಿದ ಏನು PWD ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಕ್ಷೇತ್ರ ಜನಪ್ರತಿನಿಧಿ ಆಗಿರುವಂತಹ ಶಾಸಕರ ವಿರುದ್ಧ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈಗಲಾದರೂ ಕೂಡ ಈ ಒಂದು ಗುಂಡಿ ಬಿದ್ದ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ. ಅಭಿಯಾನ ಮಾಡ್ತಾ ಇದೀವಿ, ತುಂಬ ಕಷ್ಟ ಆಗುತ್ತೆ ಗುಂಡಿ ಮುಚ್ಚೋದಕ್ಕೆ, ನಾವು ತುಂಬ ಕಷ್ಟ ಆಗುತ್ತೆ. ಹಣದ ತೊಂದರೆ ಇರ್ತದೆ, ಸಿಮೆಂಟು ಮರಳು ತರಬೇಕು, ಜಲ್ಲಿ ತರಬೇಕು, ತುಂಬ ಕಡೆಯೆಲ್ಲ ತುಂಬ ತುಂಬ ಒಳ್ಳಾಗಿದೆ, ಹಲವಾರು ಸಾವು ನೋವುಗಳು ಸಂಭವಿಸಿದ್ದಾವೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಈ ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ಕೋಬೇಕು. ನಾಗಣ್ಣ ಜೈಂದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಚಂದ್ರಾಯಪಟ್ಟಣ ಮತ್ತು ಕೇರ್ಪಡೆ ತುಂಬ ಹಳ್ಳಗಳೆಲ್ಲ ಬಿದ್ದಿದೆ. ಆದ್ದರಿಂದ ಆದಷ್ಟು ಬೇಗನೆ ಒಂದು ಹಳ್ಳ ಮುಚ್ಚುವ ಕಾರ್ಯಕ್ರಮಕ್ಕೆ ಒಂದು ನಾವು ಸಾಥ್ ಕೊಡಬೇಕು. ಇಲ್ಲಿ ತುಂಬ 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 ಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ 892.
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.